ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಭಾರತ ಕಾರಣ ಅಂತ ಕೆನಡಾ ಸರ್ಕಾರ ಆರೋಪ ಮಾಡ್ತಾ ಇದೆ ಈ ಆರೋಪದ ಬೆನ್ನಿಗೆ ಕೆನಡಾದ ಜೊತೆಗಿನ ಸಂಬಂಧವನ್ನ ಮುರಿದುಕೊಳ್ಳುವ ನಿರ್ಧಾರಕ್ಕೆ ಭಾರತ ಬಂದಿದೆ ಕೆನಡಾ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಭಾರತ ಹೇಳಿಕೆಯನ್ನು ಕೊಟ್ಟಿದೆ ಜೊತೆಗೆ ಕೆನಡಾ ಜೊತೆಗಿನ ರಾಜತಾಂತ್ರಿಕ ಸಂಬಂಧಕ್ಕೆ ತಿಲಾಂಜಲಿ ಇಟ್ಟಿದೆ ಕೆನಡಾದ ಆರು ರಾಜತಾಂತ್ರಿಕ ಅಧಿಕಾರಿಗಳನ್ನು ಭಾರತದಿಂದ ಉಚ್ಚಾಟನೆ ಮಾಡಲಾಗಿದೆ ಕೆನಡಾದಿಂದ ತನ್ನ ರಾಯಭಾರಿಗಳನ್ನು ಕೂಡ ವಾಪಸ್ ಕರೆಸಿಕೊಳ್ಳುವ ನಿರ್ಧಾರವನ್ನು ಭಾರತ ಮಾಡಿದೆ ಈ ಮೂಲಕ ಭಾರತ ಮತ್ತು ಕೆನಡಾದ ಮಧ್ಯೆ ಕಳೆದ ಒಂದು ಒಂದೂವರೆ ವರ್ಷದಿಂದ ನಡೆಯುತ್ತಿದ್ದಂತಹ ಮುಸುಕಿನ ಗುದ್ದಾಟ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಭಾರತಕ್ಕೆ ಶತ್ರು ದೇಶಗಳು ಯಾವ್ಯಾವು ಅನ್ನುವಂತಹ ಪ್ರಶ್ನೆ ಬಂದರೆ ಮೊದಲ ಲಿಸ್ಟ್ನಲ್ಲಿ ಪಾಕಿಸ್ತಾನ ಬರುತ್ತೆ ಈಗ ಎರಡನೇ ಲಿಸ್ಟ್ನಲ್ಲಿ ಚೀನಾ ಬರುತ್ತೆ ಪಾಕಿಸ್ತಾನ ಮತ್ತು ಚೀನಾ ಎರಡೂ ಕೂಡ ಭಾರತದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದ್ದೇವೆ ಹಾಗಾಗಿ ತಿಕ್ಕಾಟ ಇದೆ ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರ ಇರುವಂತಹ ಕೆನಡಾ ಈಗ ಭಾರತದ ಮೂರನೇ ವೈರಿದ ವೈರಿ ದೇಶವಾಗುವಂತಹ ಎಲ್ಲ ಸಾಧ್ಯತೆಯೂ ಇದೆ ಯಾಕಂದರೆ ಭಾರತದ ಜೊತೆಗೆ ಕೆನಡಾ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ತಿಕ್ಕಾಟ ಮಾಡ್ತಾ ಇದೆ ಅದಕ್ಕೆ ಕಾರಣ ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರರಿಗೆ ಕೆನಡಾದ ಜಸ್ಟಿನ್ ಟ್ರೂಡೋ ಸರ್ಕಾರ ಆಶ್ರಯವನ್ನು ಕೊಡ್ತಾ ಇದೆ ಅನ್ನುವಂತಹ ಕಾರಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹದಿನೆಂಟಕ್ಕೆ ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಅನ್ನುವ ಖಲಿಸ್ತಾನಿ ಉಗ್ರನ ಹತ್ಯೆಯಾಯಿತು ಆ ಹತ್ಯೆಯಲ್ಲಿ ಭಾರತದ ಅಧಿಕಾರಿಗಳ ಕೈವಾಡ ಇದೆ ಅಂತ ಜಸ್ಟಿನ್ ಟ್ರೂಡೋ ಆರೋಪ ಮಾಡಿದರು ಅದಾಗಿನಿಂದ ಇದುವರೆಗೆ ಭಾರತ ಮತ್ತು ಕೆನಡಾದ ಸಂಬಂಧ ಅಷ್ಟಕ್ಕಷ್ಟೇ ಅನ್ನುವ ಸ್ಥಿತಿ ಇತ್ತು ಈಗ ಭಾರತ ಮತ್ತು ಕೆನಡಾದ ಸಂಬಂಧ ಸರಿಪಡಿಸಲಾಗದಷ್ಟು ಮಟ್ಟಗೆ ಹದಗೆಟ್ಟಿದೆ ಮೊನ್ನೆ ಹೇಳಿಕೆಯನ್ನು ಕೊಡ್ತು ಕೆನಡಾದ ಸರ್ಕಾರ ಮತ್ತು ಕೆನಡಾದ ಪೊಲೀಸರು ಹರ್ದೀಪ್ ಸಿಂಗ್ ನಿಜ್ಜರ್ ಕೇಸ್ನಲ್ಲಿ ಭಾರತೀಯ ಅಧಿಕಾರಿಗಳ ಕೈವಾಡ ಇದೆ ಅವರ ವಿರುದ್ಧ ತನಿಖೆಯಾಗಬೇಕು ಅನ್ನುವಂತಹ ಹೇಳಿಕೆ ಯಾವಾಗ ಈ ಸ್ಟೇಟ್ಮೆಂಟ್ ಬಂತು ಸ್ಟೇಟ್ಮೆಂಟ್ ಬಂದ ಕೂಡಲೇ ಭಾರತ ತನ್ನ ರಾಯಭಾರಿಗಳನ್ನು ಅಲ್ಲಿಂದ ವಾಪಸ್ ಕರೆಸಿಕೊಳ್ಳುವ ನಿರ್ಧಾರ ಮಾಡ್ತು ಕೆನಡಾದ ರಾಯಭಾರಿಗಳನ್ನು ಇಲ್ಲಿಂದ ಹೊರಗೆ ಕಳಿಸುವಂತಹ ನಿರ್ಧಾರ ಮಾಡ್ತು ಕೆನಡಾದ ಪೊಲೀಸರು ಮತ್ತು ವಿದೇಶಾಂಗ ಇಲಾಖೆ ಭಾರತದ ಅಧಿಕಾರಿಗಳ ವಿರುದ್ಧ ಕೆನಡಾದಲ್ಲಿರುವಂತಹ ಭಾರತದ ರಾಯಭಾರ ಅಧಿಕಾರಿಗಳ ವಿರುದ್ಧ ತನಿಖೆಯಾಗಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಡ್ತು ವಿಯನ್ನಾ ಒಪ್ಪಂದದ ಪ್ರಕಾರ ವಿಯನ್ನ ಕನ್ವೆನ್ಷನ್ ಒಪ್ಪಂದದ ಪ್ರಕಾರ ಯಾವುದೇ ದೇಶದ ರಾಯಭಾರ ಅಧಿಕಾರಿಗಳನ್ನು ಎದುರಾಳಿ ದೇಶ ವಿಚಾರಣೆಗೊಳಪಡಿಸುವಂತಿಲ್ಲ ತನಿಖೆ ಮಾಡುವಂತಿಲ್ಲ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರುತ್ತೆ ರಾಜತಾಂತ್ರಿಕ ಸೌಲಭ್ಯ ಇರುತ್ತೆ ಆ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿಯನ್ನು ರದ್ದು ಮಾಡಿ ಅವರನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಕೆನಡಾ ಸರ್ಕಾರ ಭಾರತಕ್ಕೆ ಮನವಿ ಮಾಡಿತು ಅದನ್ನು ರಿಜೆಕ್ಟ್ ಮಾಡಿ ಇಮಿಡಿಯೇಟ್ಲಿ ಅವರನ್ನು ವಾಪಸ್ ಕರೆಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ ಪಾಕಿಸ್ತಾನ ನಮ್ಮ ಶತ್ರು ದೇಶ ಪಾಕಿಸ್ತಾನದ ಜೊತೆಗೆ ಇವತ್ತಿಗೆ ಯಾವ ಸಂಬಂಧವೂ ಇಲ್ಲ ಆದರೂ ಕೂಡ ಅಲ್ಲೊಂದು ಕಮಿಷನ್ ಇದೆ ದೆಹಲಿಯಲ್ಲಿ ಪಾಕಿಸ್ತಾನದ ಹೈಕಮಿಷನ್ ಇದೆ ಪಾಕಿಸ್ತಾನದ ಅಧಿಕಾರಿಗಳನ್ನು ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ವಿಯೆನ್ನಾ ಒಪ್ಪಂದ ರಾಜತಾಂತ್ರಿಕ ಅಧಿಕಾರಿಗಳೇ ಅದೊಂದು ಇಮ್ಯುನಿಟಿ ಇರುತ್ತೆ ರಕ್ಷಣೆ ಇರುತ್ತೆ ಅವರನ್ನು ಯಾವುದೇ ಕೇಸ್ನಲ್ಲಿ ವಿಚಾರಣೆ ಮಾಡೋದಕ್ಕೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂಥದ್ದೊಂದು ತನಿಖೆಯನ್ನು ಭಾರತದ ಅಧಿಕಾರಿಗಳ ವಿರುದ್ಧ ಕೊಲೆ ಕೇಸ್ನಲ್ಲಿ ನಾವು ಮಾಡ್ತೀವಿ ಅಂತ ಕೆನಡಾ ಹೇಳಿದ ತಕ್ಷಣ ಭಾರತ ಇಡೀ ಸಂಬಂಧವನ್ನು ಕಡಿದುಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ ಕೆನಡಾದ ಹೈಕಮಿಷನರನ್ನು ಹೈಕಮಿಷನರ್ ಮತ್ತು ಐದು ರಾಜತಾಂತ್ರಿಕರನ್ನು ಶನಿವಾರದ ಒಳಗೆ ದೇಶ ಬಿಟ್ಟು ಹೋಗಬೇಕು ಅಂತ ತಾಕೀತು ಮಾಡಲಾಗಿದೆ ಜೊತೆಗೆ ಭಾರತದ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಳುವ ನಿರ್ಧಾರ ಮಾಡಿದೆ ಈ ನಿರ್ಧಾರದ ಬೆನ್ನಿಗೆ ಭಾರತೀಯ ಅಧಿಕಾರಿಗಳನ್ನು ನಾವು ಉಚ್ಚಾಟನೆ ಮಾಡಿದ್ದೀವಿ ಅಂತ ಕೆನಡಾ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ನಿಜ್ಜರ್ ಕೊಲೆ ಹಿಂದೆ ಭಾರತದ ಕೈವಾಡ ಇದೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಕೆನಡಾದಲ್ಲಿ ಸಾರ್ವಜನಿಕ ಸುರಕ್ಷತೆಗೆ ಭಾರತದ ಏಜೆಂಟ್ ಗಳಿಂದ ಬೆದರಿಕೆ ಭಾರತದ ಏಜೆಂಟ್ಗಳು ಅಂತ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಏಜೆಂಟ್ಗಳು ರಾದ ಏಜೆಂಟ್ಗಳಿಂದ ಬೆದರಿಕೆ ಇದೆ ಹರ್ದೀಪ್ ಸಿಂಗ್ ನಿಜ್ಜರ್ ಕೊಲೆ ಹಿಂದೆ ಭಾರತದ ಏಜೆಂಟ್ಗಳ ಕೈವಾಡ ಇದೆ ಪೊಲೀಸ್ ತನಿಖೆಯಲ್ಲಿ ಭಾರತದ ಆರು ಅಧಿಕಾರಿಗಳ ಕೈವಾಡ ಸಾಬೀತಾಗಿದೆ ನಾವು ಭಾರತ ಸರ್ಕಾರಕ್ಕೆ ಕೊಟ್ಟ ಸಾಕ್ಷ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಜಸ್ಟಿನ್ ಟ್ರೂಡೋ ಹೇಳಿಕೆಯನ್ನ ಕೊಟ್ಟರು ಇದಾದ ಮೇಲೆ ಭಾರತ ತಿರುಗೇಟನ್ನು ಕೊಟ್ಟಿದೆ ಪ್ರತಿ ಹೇಳಿಕೆಯನ್ನು ಕೊಟ್ಟಿದೆ ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಏಜೆಂಟ್ಗಳ ಪಾತ್ರದ ಆರೋಪ ಅಸಂಬದ್ಧ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಟ್ರೂಡೋ ಸರ್ಕಾರದಿಂದ ಈ ಆರೋಪ ಮಾಡಲಾಗ್ತಾ ಇದೆ ಕೆನಡಾ ಪ್ರಧಾನಿ ಮಾಡಿದ ಆರೋಪಗಳಿಗೆ ಈವರೆಗೂ ಸಾಕ್ಷ್ಯಗಳನ್ನು ನೀಡಿಲ್ಲ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಲ್ಲಿ ಭಾರತೀಯರ ಕೈವಾಡ ಇದೆ ಅನ್ನೋದಾದರೆ ಸಾಕ್ಷಿಗಳನ್ನು ಕೊಡಬೇಕು ಆ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಅನ್ನೋದು ಭಾರತದ ವಾದ ಸಾಕ್ಷಿಗಳನ್ನು ನೀಡುವಂತೆ ಭಾರತ ಮಾಡಿದ ಮನವಿಯನ್ನ ಕೆನಡಾ ಸರ್ಕಾರ ಪರಿಗಣನೆ ಮಾಡಿಲ್ಲ ತನಿಖೆಯ ಹೆಸರಿನಲ್ಲಿ ಭಾರತ ವಿರೋಧಿ ಕಾರ್ಯತಂತ್ರವನ್ನು ಮಾಡಲಾಗ್ತಿದೆ ಜಸ್ಟಿನ್ ಟ್ರೂಡೋ ಭಾರತದ ವಿರುದ್ಧ ಎರಡು ಸಾವಿರದ ಹದಿನೆಂಟರಿಂದ ಹಗೆತನ ಮಾಡ್ತಿದ್ದಾರೆ ಟ್ರೂಡೋ ಸರ್ಕಾರ ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರರಿಗೆ ಆಶ್ರಯ ಕೊಡ್ತಿದೆ ಭಾರತದ ನಾಯಕರಿಗೆ ರಾಜತಾಂತ್ರಿಕರಿಗೆ ಕೆನಡಾದಲ್ಲಿ ಬೆದರಿಕೆ ಹಾಕಲಾಗ್ತಿದೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಒಂದು ಡೀಟೇಲ್ ಆದ ಸ್ಟೇಟ್ಮೆಂಟನ್ನು ಕೊಡ್ತು ಇದಾದ ಮೇಲೆ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ಒಂದು ರಿಪೋರ್ಟನ್ನು ಮಾಡಿದೆ ನಿಜ್ಜರ್ ಹತ್ಯೆಗೆ ಆದೇಶ ಮಾಡಿದ್ದೆ ಅಮಿತ್ ಶಾ ಅನ್ನುವ ರಿಪೋರ್ಟ್ ಅದು ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ಹಿಂದೆ ಅಮಿತ್ ಶಾ ಕೈವಾಡ ಇದೆ ಅಂತ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ವರದಿ ಮಾಡಿದೆ ನಿಜ್ಜರ್ ಹತ್ಯೆ ಮಾಡಬೇಕು ಅಂತ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಭಾರತದ ಬೇಹುಗಾರಿಕಾ ಸಂಸ್ಥೆ ರಾಗೆ ಅಮಿತ್ ಶಾ ಆದೇಶ ಮಾಡಿದ್ರು ಅಂತ ಪತ್ರಿಕೆ ವರದಿ ಮಾಡಿದೆ ಆದರೆ ಫ್ಯಾಕ್ಟ್ ಏನು ಅಂದರೆ ರಾ ಅಮಿತ್ ಶಾ ಅವರ ಅಂಡರ್ನಲ್ಲಿ ಬರೋದೇ ಇಲ್ಲ ರೀಸೆಂಟ್ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನೇರವಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ಈ ದೇಶದ ಪ್ರಧಾನಿಗಳಿಗೆ ಅಮಿತ್ ಶಾ ಆರ್ಡರ್ ಮಾಡಿದ್ದಾರೆ ರಾಗೆ ನಿಜ್ಜರನ್ನ ಹತ್ಯೆ ಮಾಡೋದಕ್ಕೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ ಕೆನಡಾದ ಅಧಿಕಾರಿಗಳು ಕೆಲವು ತಿಂಗಳುಗಳ ಹಿಂದೆ ಸಿಂಗಪುರದಲ್ಲಿ ನಡೆದಂತಹ ಒಂದು ಮೀಟಿಂಗ್ನಲ್ಲಿ ಅಜಿತ್ ದೋವಲ್ಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ನಿಜ್ಜರ್ ಅವರ ಹತ್ಯೆಗೆ ರಾ ಏಜೆಂಟ್ಗಳಿಗೆ ಆದೇಶ ಕೊಟ್ಟಿದ್ರು ಅಂತ ಕೆನಡಾದ ಅಧಿಕಾರಿಗಳು ಅಜಿತ್ ದೋವಲ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತ ಪತ್ರಿಕೆ ರಿಪೋರ್ಟ್ ಮಾಡುತ್ತೆ ಜೊತೆಗೆ ಭಾರತದ ಬಿಷ್ಣೋಯಿ ಗ್ಯಾಂಗನ್ನು ಬಳಸಿಕೊಂಡು ಕೆನಡಾದಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅಂತ ಪೇಪರ್ ರಿಪೋರ್ಟ್ ಮಾಡಿದೆ ಲಾರೆನ್ಸ್ ಬಿಷ್ಣೋಯ್ ಲಾರೆನ್ಸ್ ಬಿಷ್ಣೋಯ್ ಪಂಜಾಬ್ನ ಗ್ಯಾಂಗ್ಸ್ಟರ್ ಆತನನ್ನು ಬಳಸಿಕೊಂಡು ಕೆನಡಾದಲ್ಲಿ ಹತ್ಯೆಗಳನ್ನು ಮಾಡಿಸ್ಲಾಗ್ತಾ ಇದೆ ಅಂತ ರಿಪೋರ್ಟ್ ಬರೆದಿದೆ ಸಿಖ್ ಪ್ರತ್ಯೇಕವಾದಿಗಳ ವಿರುದ್ಧದ ಕಾರ್ಯಾಚರಣೆಗೆ ಅಮಿತ್ ಶಾ ಅನುಮತಿ ಕೊಟ್ಟಿದ್ರು ಅಂತ ವರದಿಯನ್ನು ಮಾಡಿದೆ ಆದರೆ ಈ ವರದಿಗೆ ಭಾರತ ಈವರೆಗೂ ಪ್ರತಿಕ್ರಿಯೆ ಮಾಡಿಲ್ಲ ಇದುವರೆಗೆ ಏನೆಲ್ಲ ಆಯಿತು ಭಾರತ ಮತ್ತು ಕೆನಡಾದ ಸಂಬಂಧ ಇವತ್ತು ಹಾಳಾದಷ್ಟರ ಮಟ್ಟಿಗೆ ಹಾಳಾಗೋದಕ್ಕೆ ಕಾರಣ ಏನು ಅದು ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಅಷ್ಟೇ ಕಾರಣನ ಅದಕ್ಕೂ ಮೀರಿ ಬೇರೆ ಏನಾದರೂ ಇದೆಯಾ ಒಂದು ಸೀರೀಸ್ ಆಫ್ ಟೈಮ್ಲೈನ್ ಇದೆ ಅದನ್ನು ಹೇಳ್ತೀನಿ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಭಾರತಕ್ಕೆ ಆವಾಗ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಬಂದಿದ್ರು ದೆಹಲಿಯ ಕೆನಡಾ ಹೈಕಮಿಷನರ್ ಕಚೇರಿಯಲ್ಲಿ ಒಂದು ಡಿನ್ನರ್ ಪಾರ್ಟಿ ಇತ್ತು ಆ ಡಿನ್ನರ್ ಪಾರ್ಟಿಗೆ ಕೆನಡಾದ ಪ್ರಧಾನಿಯ ಜೊತೆಗೆ ಯಾರು ಬಂದಿದ್ದ ಖಲಿಸ್ತಾನಿ ಉಗ್ರ ಜಸ್ಪಾಲ್ ಸಿಂಗ್ ಅತ್ವಾಲ್ ಬಂದಿದ್ದ ಆತನನ್ನ ಜೊತೆಗೆ ಕರೆದುಕೊಂಡು ಬಂದು ಭಾರತದ ದೆಹಲಿಯ ಹೈಕಮಿಷನರ್ ಆಫೀಸ್ನಲ್ಲಿ ಜಸ್ಟಿನ್ ಟ್ರೂಡೋ ಡಿನ್ನರ್ ಪಾರ್ಟಿ ಮಾಡಿದ್ರು ಅದನ್ನು ಭಾರತ ಖಂಡ ತುಂಡವಾಗಿ ವಿರೋಧ ಮಾಡ್ತವು ಯಾರವನು ಇಂಟರ್ ಸಿಕ್ ಸಿಖ್ ಯೂತ್ ಫೆಡ ಫೆಡರೇಷನ್ನ ನಾಯಕ ಅವನು ಜಸ್ಪಾತ್ ಸಿಂಗ್ ಜಸ್ಪಾಲ್ ಸಿಂಗ್ ಉಗ್ರ ಕೆನಡಾದಲ್ಲೇ ಭಾರತದಲ್ಲ ಕೆನಡಾದ ನಾಗರಿಕ ಆತ ಕೆನಡಾದಲ್ಲೇ ಆತನ ವಿರುದ್ಧ ಭಯೋತ್ಪಾದನೆ ಮಾಡಿದ ಆರೋಪ ಇದೆ ಅಂಥವನನ್ನು ಕೆನಡಾದ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಡಿನ್ನರ್ ಪಾರ್ಟಿಗೆ ಕೆನಡಾದ ಹೈಕಮಿಷನರ್ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ ಈತ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಪಂಜಾಬ್ನ ಮಂತ್ರಿ ಮಲ್ಕೈಜ್ ಸಿಂಗ್ ಸಿಂಧು ಹತ್ಯೆಗೆ ಹತ್ಯೆ ಕೇಸ್ನಲ್ಲಿ ಆರೋಪಿ ಆತನಿಗೆ ಕೆನಡಾದಲ್ಲಿ ಶಿಕ್ಷೆ ಕೂಡ ಆಗಿದೆ ಆತನನ್ನು ಜೊತೆಗೆ ಕರೆದುಕೊಂಡು ಬಂದು ದೆಲ್ಲಿಯಲ್ಲಿ ಡಿನ್ನರ್ ಪಾರ್ಟಿ ಮಾಡಿದರು ಜಸ್ಟಿನ್ ಟ್ರೂಡೋ ಆಗ ಜಸ್ಟಿನ್ ಟ್ರೂಡೋ ಮತ್ತು ಭಾರತ ಸರ್ಕಾರದ ಮಧ್ಯೆ ತಿಕ್ಕಾಟ ಶುರುವಾಯಿತು ಅಲ್ಲಿಂದ ಆರಂಭ ಆಗಿದ್ದು ಇದಾದ ನಂತರ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಭಾರತದಲ್ಲಿ ರೈತ ಹೋರಾಟ ನಡೀತಿತ್ತು ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇತ್ತು ಭಾರತಕ್ಕೂ ಕೆನಡಾಗೂ ಏನೇನೂ ಸಂಬಂಧ ಇಲ್ಲ ಆದರೆ ಜಸ್ಟಿನ್ ಟ್ರೂಡೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಶಾಂತಿಯುತ ಪ್ರತಿಭಟನೆಯನ್ನು ನಾನು ಬೆಂಬಲಿಸ್ತೀನಿ ರೈತರ ಶಾಂತಿಯುತ ಪ್ರತಿಭಟನೆಯನ್ನು ಬೆಂಬಲಿಸ್ತೀನಿ ಅಂತ ಜಸ್ಟಿನ್ ಟ್ರೂಡೋ ಹೇಳಿದ್ರು ಆಗ ಭಾರತ ಹೇಳ್ತು ಭಾರತದ ಆಂತರಿಕ ವಿಚಾರದಲ್ಲಿ ತಲೆ ಹಾಕಬೇಡಿ ಅಂತ ಮೋದಿ ಸರ್ಕಾರ ಜಸ್ಟಿನ್ ಟ್ರೂಡೋಗೆ ಕಠಿಣ ಶಬ್ದಗಳಲ್ಲಿ ಹೇಳ್ತು ಅದೇ ಸಂದರ್ಭದಲ್ಲಿ ಕೆನಡಾದಲ್ಲಿ ಟ್ರಕ್ ಡ್ರೈವರ್ಗಳ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು ಆ ಟ್ರಕ್ ಡ್ರೈವರ್ ಡ್ರೈವರ್ಗಳ ಪ್ರೊಟೆಸ್ಟನ್ನು ಹತ್ತಿಕ್ಕೋದಕ್ಕೆ ಕೆನಡಾ ಸರ್ಕಾರ ಏನೆಲ್ಲ ಅಡ್ಡದಾರಿಗಳನ್ನು ಹಿಡಿಬೇಕೋ ಅದೆಲ್ಲವನ್ನೂ ಮಾಡಿತ್ತು ಅದೆಲ್ಲವನ್ನು ಕೆನಡಾದಲ್ಲಿ ಮಾಡಿ ದೆಹಲಿಯ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ ಅಂದರೆ ಏನು ಅರ್ಥ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಜೂನ್ ಎಂಟನೇ ತಾರೀಕು ಇಂದಿರಾ ಗಾಂಧಿಯ ಹತ್ಯೆಯನ್ನು ಕೆನಡಾದಲ್ಲಿ ಸಂಭ್ರಮಿಸಲಾಗುತ್ತೆ ಕೆನಡಾದಲ್ಲಿ ಖಲಿಸ್ತಾನಿ ಹೋರಾಟಗಾರರು ಇಂದಿರಾ ಗಾಂಧಿಗೆ ಸಿಖ್ ಬಂದೂಕುದಾರಿಗಳು ಗುಂಡು ಒಡೆದಂತಹ ಪ್ರತಿಕೃತಿಯನ್ನು ಮಾಡಿ ಕೆನಡಾದ ರಸ್ತೆಗಳಲ್ಲಿ ಮೆರವಣಿಗೆ ಮಾಡ್ತಾರೆ ಜೂನ್ ಹದಿನೆಂಟನೇ ತಾರೀಕು ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಾಗುತ್ತೆ ಸಿಖ್ ಸ್ವತಂತ್ರ ದೇಶಕ್ಕೋಸ್ಕರ ಜನಾಭಿಪ್ರಾಯ ಸಂಗ್ರಹಕ್ಕೆ ಈತ ಮುಂದಾಗಿದ್ದ ಜನಾಭಿಪ್ರಾಯ ಸಂಗ್ರಹಕ್ಕೆ ಕರೆಯನ್ನು ಕೊಟ್ಟಿದ್ದ ರೆಫರೆಂಡಮ್ ಆಗಬೇಕು ಭಾರತದಲ್ಲಿ ಪಂಜಾಬ್ ಭಾರತದಲ್ಲಿರುವಂತಹ ಪಂಜಾಬ್ ಖಲಿಸ್ತಾನ ಆಗಬೇಕು ಅಂತ ಜನಾಭಿಪ್ರಾಯ ಸಂಗ್ರಹ ಆಗಬೇಕು ಅಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದದ ಚರ್ಚೆ ನಡೀತಾ ಇತ್ತು ಮಾತುಕತೆ ಆಗ್ತಾ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಕೆನಡಾಗೆ ಭೇಟಿ ನೀಡಿದ್ದಾಗ ಇದೊಂದು ಮಾತುಕತೆಯಾಗಿತ್ತು ಆಗಿನ್ನೂ ಜಸ್ಟಿನ್ ಟ್ರೂಡೊ ಕೆನಡಾದ ಪ್ರಧಾನಿಯಾಗಿರಲಿಲ್ಲ ಮತ್ತೊಬ್ಬರು ಪ್ರಧಾನಿಯಾಗಿದ್ದರು ಇನ್ನೇನು ಮುಕ್ತ ವ್ಯಾಪಾರ ಒಪ್ಪಂದ ಅಂತಿಮ ಆಗುತ್ತೆ ಎನ್ನುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಯಿತು ಆಗ ಸ್ಥಗಿತ ಆಯಿತು ಅದಾದ ನಂತರ ಭಾರತದಲ್ಲಿ ಜಿ ಟ್ವೆಂಟಿ ಶೃಂಗಸಭೆ ನಡೀತು ಜಸ್ಟಿನ್ ಟ್ರೂಡೋ ಈ ಸಭೆಗೆ ಬಂದಿದ್ರು ನೆನಪಿರಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಜಸ್ಟಿನ್ ಟ್ರೂಡೋ ಭಾರತಕ್ಕೆ ಬಂದಾಗ ಒಂದೇ ಒಂದು ದ್ವಿಪಕ್ಷೀಯ ಸಭೆ ಕೂಡ ಆಗಲಿಲ್ಲ ಜಸ್ಟಿನ್ ಟ್ರೂಡೋ ಬಂದರು ಜಸ್ಟಿನ್ ಟ್ರೂಡೋ ಹೋದರು ಎಂಟು ದಿನ ಭಾರತದಲ್ಲಿ ಪ್ರವಾಸ ಇದ್ದರು ಒಂದೇ ಒಂದು ಅಫಿಷಿಯಲ್ ಮೀಟಿಂಗ್ ಆಗಲಿಲ್ಲ ಶಿಷ್ಟಾಚಾರದ ಕಾರಣಕ್ಕಾಗಿ ಒಬ್ಬ ಆಫೀಸರನ್ನು ಕಳಿಸಿ ಇನ್ವೈಟ್ ಮಾಡಿಕೊಂಡಿದ್ದನ್ನು ಬಿಟ್ಟರೆ ಯಾವುದೇ ದ್ವಿಪಕ್ಷೀಯ ಮಾತುಕತೆ ಆಗಲಿಲ್ಲ ಅದಾದ ನಂತರ ಬಂದದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಜಸ್ಟಿನ್ ಟ್ರೂಡೋ ಎರಡು ಸಾವಿರದ ಹದಿನೆಂಟರ ನಂತರ ಬಂದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಜಿ ಟ್ವೆಂಟಿ ಶೃಂಗಸಭೆಗೆ ಆಗ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಮೋದಿ ಜಸ್ಟಿನ್ ಟ್ರೂಡೋ ಅವರನ್ನು ತರಾಟೆಗೆ ತೆಗೆದುಕೊಳ್ತಾರೆ ಕೆನಡಾದಲ್ಲಿ ಸಿಖ್ ಪ್ರತ್ಯೇಕತಾವಾದಿ ಹೋರಾಟಕ್ಕೆ ಕಡಿವಾಣ ಹಾಕಬೇಕು ಇಂದಿರಾ ಗಾಂಧಿಯವರ ಪ್ರತಿಕೃತಿಯನ್ನು ಮೆರವಣಿಗೆ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಿಮ್ಮ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ತರಾಟೆಗೆ ತೆಗೆದುಕೊಳ್ತಾರೆ ಅದನ್ನು ಇಂಟರ್ನ್ಯಾಷನಲ್ ಮೀಡಿಯಾ ರಿಪೋರ್ಟ್ ಮಾಡುತ್ತೆ ಜಸ್ಟಿನ್ ಟ್ರೂಡೋಗ ಅವಮಾನ ಆಗುತ್ತೆ ಅದಾದ ನಂತರ ಜಸ್ಟಿನ್ ಟ್ರೂಡೋ ಕೆನಡಾಗೆ ಹೋಗ್ತಾರೆ ಕೆನಡಾಗೆ ಹೋಗಿ ಆರೋಪವನ್ನು ಮಾಡ್ತಾರೆ ಕೆನಡಾದ ಪಾರ್ಲಿಮೆಂಟ್ನಲ್ಲಿ ನಿಂತು ನಿಜ್ಜರ್ ಹತ್ಯೆ ಹಿಂದೆ ಭಾರತ ಸರ್ಕಾರದ ಕೈವಾಡ ಇದೆ ಅಂತ ಜಸ್ಟಿನ್ ಟ್ರೂಡೋ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅವರು ಹೇಳೋದೇನು ಭಾರತದ ಕೈವಾಡದ ಬಗ್ಗೆ ನಂಬಲರ್ಹ ಆರೋಪಗಳಿವೆ ನಂಬಲರ್ಹ ಮಾಹಿತಿ ಅಂತ ಹೇಳೋದಿಲ್ಲ ಕ್ರೆಡಿಬಲ್ ಅಲಿಗೇಷನ್ ಅನ್ನುವಂತಹ ಪದವನ್ನು ಬಳಸ್ತಾರೆ ನಂಬರಲ್ಹ ಮಾಹಿತಿಗಳಿದ್ದರೆ ಅದಕ್ಕೊಂದು ಅರ್ಥ ಇದೆ ನಂಬಲರ್ಹ ಆರೋಪಗಳಿದ್ದಾವೆ ಅಂತ ಹೇಳ್ತಾರೆ ಕ್ರೆಡಿಬಲ್ ಅಲಿಗೇಷನ್ಸ್ ಅಂತ ಇದಾದ ನಂತರ ಕೆನಡಾದ ಪ್ರಧಾನಿಯ ಮಾತು ಅಸಂಬದ್ಧ ಅಪ್ರಬುದ್ಧ ಮಾತು ಅಂತ ಭಾರತ ಹೇಳುತ್ತೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಕೆನಡಾದ ನಲವತ್ನಾಲ್ಕು ರಾಜತಾಂತ್ರಿಕ ಅಧಿಕಾರಿಗಳಿಗೆ ಭಾರತ ಬಿಟ್ಟು ಹೋಗಬೇಕು ಅಂತ ಸೂಚನೆ ಕೊಡುತ್ತೆ ಹೋಗದೇ ಇದ್ದರೆ ರಾಜತಾಂತ್ರಿಕ ಸೌಲಭ್ಯವನ್ನು ವಾಪಸ್ ಮಾಡ್ತೀವಿ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿಯನ್ನು ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತು ಆನಂತರ ನಂತರ ನಲವತ್ನಾಲ್ಕು ಅಧಿಕಾರಿಗಳು ವಾಪಸ್ ಹೋದರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅಂದರೆ ಮೊನ್ನೆ ನಿಜ್ಜರ್ ಹತ್ಯೆ ಹಿಂದೆ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳ ಕೈವಾಡ ಇದೆ ಅವರನ್ನು ವಿಚಾರಣೆಗೊಳಪಡಿಸಬೇಕು ಅಂತ ಕೆನಡಾದ ಪೊಲೀಸರು ಮತ್ತು ವಿದೇಶಾಂಗ ಸಚಿವಾಲಯ ಹೇಳಿಕೆಯನ್ನು ಕೊಡುತ್ತೆ ಭಾರತದ ಅಧಿಕಾರಿ ಕೆನಡಾದಲ್ಲಿ ಭಾರತೀಯ ಹೈಕಮಿಷನರ್ ಆಗಿರುವಂತಹ ಸಂಜಯ್ ಕುಮಾರ್ ವರ್ಮಾ ಸೀನಿಯರ್ ಮೋಸ್ಟ್ ಆಫೀಸರ್ ಅವರ ವಿರುದ್ಧ ಆರೋಪ ಮಾಡುತ್ತೆ ತಕ್ಷಣ ಭಾರತ ಈ ಸಂಬಂಧವನ್ನು ಮುರಿದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದೆ ಕೆನಡಾದಲ್ಲಿ ಖಲಿಸ್ತಾನಿಗಳಿಗೆ ಈ ಮಟ್ಟದ ಬೆಂಬಲವನ್ನು ಕೊಡ್ತಾ ಇರೋದು ಯಾಕೆ ಕೆನಡಾದಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಸಿಖ್ ಧರ್ಮೀಯರಿದ್ದಾರೆ ಕೆನಡಾದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಒಂದು ನಾಲ್ಕು ಪರ್ಸೆಂಟ್ ಅಷ್ಟಿದ್ದಾರೆ ಜಗತ್ತಿನ ಎರಡನೇ ದೊಡ್ಡ ದೇಶ ರಷ್ಯಾವನ್ನು ಬಿಟ್ಟರೆ ಕೆನಡಾ ದೊಡ್ಡ ದೇಶ ಆದರೆ ಜನಸಂಖ್ಯೆ ಕೇವಲ ನಾಲ್ಕು ಕೋಟಿ ಅದರಲ್ಲಿ ಎಂಟು ಪರ್ಸೆಂಟ್ ಸಿಖ್ಖರಿದ್ದಾರೆ ಕೆನಡಾದಲ್ಲಿ ರಾಜಕೀಯವಾಗಿ ಮತ್ತು ವ್ಯಾವಹಾರಿಕವಾಗಿ ಸಿಖ್ಖರು ಪ್ರಬಲರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಆರಂಭದಲ್ಲಿ ವ್ಯಾಪಾರಕ್ಕೆ ಅಂತ ಕೆನಡಾಗೆ ಸಿಖ್ ವ್ಯಾಪಾರಿಗಳು ಹೋದರು ನೂರ ಮೂವತ್ತು ವರ್ಷಗಳಲ್ಲಿ ಭಾರತದಿಂದ ಕೆನಡಾಗೆ ನಿರಂತರವಾಗಿ ಸಿಖರು ವಲಸೆ ಹೋದರು ಮೂರ್ನಾಲ್ಕು ತಲೆಮಾರುಗಳಿಂದ ಕೆನಡಾದಲ್ಲಿ ಸಿಖರು ವಾಸವಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಪ್ರತ್ಯೇಕ ಖಲಿಸ್ತಾನಿ ಹೋರಾಟ ತೀವ್ರವಾದ ನಂತರ ಕೆನಡಾಗೆ ಭಾರತದ ಸಿಖ್ಖರ ವಲಸೆ ಇನ್ನಷ್ಟು ಹೆಚ್ಚಾಯಿತು ಆಪರೇಷನ್ ಬ್ಲೂ ಸ್ಟಾರ್ ಆಗಿ ಬಿನ್ ರನ್ ವಾಲೆ ಹತ್ಯೆಯಾದ ನಂತರ ಖಲಿಸ್ತಾನಿ ಹೋರಾಟಗಾರರೆಲ್ಲರೂ ಕೆನಡಾವನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತೈದರ ನಂತರ ಕೆನಡಾಗೆ ಹೆಚ್ಚಿನ ಭಾರತೀಯ ಸಿಖರ ವಲಸೆಯಾಯಿತು ಕೆನಡಾದಲ್ಲಿರುವಂತಹ ಸಿಖ್ ಶ್ರೀಮಂತ ಸಿಖರು ಭಾರತದಲ್ಲಿ ಖಲಿಸ್ತಾನಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಫಂಡಿಂಗ್ ಮಾಡ್ತಾರೆ ಕೆನಡಾದಲ್ಲಿ ರಾಜಕೀಯ ಕೆನಡಾದ ರಾಜಕೀಯದಲ್ಲಿ ಸಿಖ್ಖರ ಪ್ರಭಾವ ಇದೆ ಶ್ರೀಮಂತರಿದ್ದಾರೆ ವ್ಯಾಪಾರಿಗಳಿದ್ದಾರೆ ಅವರದ್ದೇ ಆದ ಇನ್ಫ್ಲೂಯೆನ್ಸ್ ಇದೆ ಆ ಕಾರಣಕ್ಕಾಗಿ ಕೆನಡಾದ ಪೊಲಿಟಿಕಲ್ ಪಾರ್ಟಿಗೆ ಅಲ್ಲಿನ ಸಿಖ್ಖರನ್ನು ಒಲೈಸಬೇಕಾದಂತಹ ಅನಿವಾರ್ಯತೆ ಇದೆ ಕೆನಡಾದಲ್ಲಿ ನ್ಯೂ ಡೆಮಾಕ್ರೆಟಿಕ್ ಪಾರ್ಟಿ ಅಂತ ಇದೆ ಜಗ್ಮೀತ್ ಸಿಂಗ್ ಅಂತ ಆ ಪಕ್ಷದ ಮುಖ್ಯಸ್ಥ ಸಿಖ್ಖರದ್ದೇ ರಾಜಕೀಯ ಪಕ್ಷ ಈ ಪಕ್ಷ ಜಸ್ಟಿನ್ ಟ್ರೂಡೋ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿತ್ತು ಇತ್ತೀಚೆಗೆ ವಾಪಸ್ ತೆಗೆದುಕೊಂಡಿದೆ ಇನ್ನೇನು ಕೆಲ ದಿನಗಳಲ್ಲಿ ಕೆನಡಾದಲ್ಲಿ ಎಲೆಕ್ಷನ್ ಆಗುತ್ತೆ ಆ ಎಲೆಕ್ಷನ್ ಕಾರಣಕ್ಕೆ ಭಾರತ ವಿರೋಧಿ ಕಾರ್ಯತಂತ್ರವನ್ನು ಖಲಿಸ್ತಾನಿಗಳ ಮನವೊಲಿಸುವುದಕ್ಕೆ ಜಸ್ಟಿನ್ ಟ್ರೋಡೋ ಇನ್ನಷ್ಟು ತೀವ್ರ ಮಾಡಿದ್ದಾರೆ ಇದಿಷ್ಟು ಕೆನಡಾದ ಪಾಲಿಟಿಕ್ಸ್ ರಿಗಾರ್ಡಿಂಗ್ ಟು ಖಲಿಸ್ತಾನಿ ಹೋರಾಟ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್